45 ಓಟು ಬೇಕಲ್ಲಪ್ಪ ಎಲ್ಲಿದೆ ಏನು ಆತ್ಮಸಾಕ್ಷಿ ಅಂತ ಮತ ಇದೆಯೋ ಅವ್ರ ಓಟಿಗೆ ನಮಗೆ ಬರ್ತವಲ್ಲಿ ನಮ್ಮ ಅಭ್ಯರ್ಥಿಗೆ 3 ಜನ ಹಾಕಿದ್ದೀವಲ್ಲ 3 ಜನ ಗೆಲ್ತಾರೆ ನಮ್ಮ ಎಮ್ ಎಲ್ ಎಗಳಿಗೆ ಆಸೆ ಆಮಿಷಗಳು ತೋರಿಸ್ತಾ ಇದ್ದಾರಲ್ಲ ಹೆದರಿಕೆ ಆಗ್ತಾ ಇದ್ದಾರಲ್ಲ ಅದಕ್ಕೆ FIR ಆಗಿದೆ ಮೈಸೂರು ರಾಜ್ಯದ ಮೊದಲನೇ ಮುಖ್ಯಮಂತ್ರಿಯಲ್ಲಿ ಸಂವಿಧಾನ ಬರೋಕ್ಕಿಂತ ಅವರು ಹೊಸ ಇವತ್ತು ರಾಜ್ಯಕ್ಕೆ ಬೆಳವಣಿಗೆ ಆಗುತ್ತಿದ್ದಾರೆ ಅದಕ್ಕೆ ಅಡಿಪಾಯ ಆದವರು ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ಸ್ವಾತಂತ್ರ್ಯ ಹೋರಾಟ ಮಾಡ್ಕೊಂಡಿದ್ದೇನೆ ಇವತ್ತಿನ ಕರ್ನಾಟಕ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳವಣಿಗೆ ಆಗಿದ್ದರು ಅವ್ರ ಆಗ್ತಂಥ ಅಭಿಪ್ರಾಯನೇ ಕಾರಣ ಮಾಡಬೇಕು ಆಮೇಲೆ 1951 ಇಸ್ವಿಯಲ್ಲಿ ಸಂವಿಧಾನ ರಚನೆಯಾಗಿ ಅಲ್ಲ ಜಾರಿಗೆ ಬಂತು ಜಾರಿಗೆ ಬಂದಮೇಲೆ ಚುನಾವಣೆ ಮೊದಲನೇ ಚುನಾವಣೆ 1958 ಸೊ ಅಲ್ಲಿವರೆಗೆ 41 ಮುಖ್ಯಮಂತ್ರಿಯಾಗಿ ಅವರನ್ನು ಇವತ್ತು ಸ್ಮರಿಸ್ಕೊಳ್ತಕ್ಕಂಥ ಅವರು ಯಾವ ಜೀವನದಲ್ಲಿ ಆಡಳಿತದ ಬಗ್ಗೆ ಇರ್ಬೋದು ರಾಜ್ಯದ ಬಗ್ಗೆ ಇರ್ಬೋದು ಯಾವ ಕನಸನ್ನು ಇಟ್ಟುಕೊಂಡಿದ್ದಾರೆ ಆ ಕನಸನ್ನು ನನಸು ಮಾಡ್ತಕ್ಕಂಥ ಸರ್ ಇವತ್ತು ರಾಜ್ಯಸಭಾ ಚುನಾವಣೆ ಇದೆ 3 ಅಭ್ಯರ್ಥಿಗಳಿದ್ದಾರೆ ನಿಮ್ಮ ಕಡೆಯಿಂದ JDSನಿಂದ ಕೂಡ ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಹಾಕಿದ್ದಾರೆ ಸೊ ಈಗಾಗಲೇ ಮತದಾನ ಪ್ರಕ್ರಿಯೆ ಕೂಡ ಶುರು ಆಗಿದೆ BJP ಮತ್ತು ಗೆಲ್ಲಬೇಕು ಅಂತ ಆಗ್ತದಲ್ಲ ಅವ್ರು ಓಟಿಲ್ಲ 45 ಓಟ್ ಬೇಕಲ್ಲಪ್ಪ ಎಲ್ಲಿದೆ ಇಲ್ಲ ಮತ್ತೆ ಹೆಂಗಿದೆ ಆತ್ಮಸಾಕ್ಷಿ ಮತಗಳಿದಾವಂತಲ್ಲ ಸರ್ ಏನು ಆತ್ಮಸಾಕ್ಷಿ ಅಂತ ಮತ ಇದೆಯಾ ಅವ್ರ ಓಟಿ ನಮಗೆ ಬರ್ತವಲ್ಲಿ ಆರೋಪ ಮಾಡ್ತಿದ್ದಾರೆ ಸರ್ ಅಡ್ಡ ಮತದಾನ ವಿಚಾರವಾಗಿ ಸರ್ಕಾರ ಕಾನೂನು ಅವ್ರಿಗೆ ಬೇಕಾದ ಕಾನೂನು ಬರೆಸ್ಕೊಂಡು ನಮ್ಮಿಂದ ಹಿಂದೆ ಯಾವತ್ತೂ ಕೂಡ FIR ಆಗಿರ್ಲಿಲ್ಲ ಮ್ಯಾಜಿಸ್ಟ್ರೇಟ್ ಮನವಿ ತಗೊಂಡು ಅವ್ರಿಗೆ ಓಟ್ ಇಲ್ಲದೆ ಹೋದ್ರು ಕೂಡ ಕ್ಯಾಂಡಿಡೇಟ್ ಹಾಕಿ ಕ್ಯಾಂಡಿಡೇಟ್ಗಳಿಗೆ ನಮ್ಮ ಅಭ್ಯರ್ಥಿ ನಮ್ಮ ವೋಟರ್ಸ್ಗೆ ನಮ್ಮ ಎಮ್ ಎಲ್ ಎಗಳಿಗೆ ಆಸೆ ಆಮಿಷಗಳು ತೋರಿಸ್ತಾ ಇದ್ದಾರಲ್ಲ ಹೆದರಿಕೆ ಆಗ್ತಾ ಇದ್ದಾರಲ್ಲ ಅದಕ್ಕೆ FIR ಆಗಿದೆ ಮ್ಯಾಜಿಸ್ಟ್ರೇಟ್ ಕೇಳಿ ಆಮೇಲೆ ಇದು ಮಾಡ್ಬೇಕಾಯ್ತು ಅಭ್ಯರ್ಥಿ ವಿರುದ್ಧನೇ FIR ಹಾಕಿದ್ದಾರೆ ನಾವು 3 ನಮ್ಮ ಅಭ್ಯರ್ಥಿಗೆ 3 ಜನ ಹಾಕಿದ್ದೀವಲ್ಲ 3 ಜನ ಗೆಲ್ತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ